ವಿಡಿಯೋದಲ್ಲಿ ವೆನ್ ಯುವರ್ ಓಲ್ಡ್ ಪೊಯಮ್ನ ಸಮ್ಮರಿನ ತಿಳ್ಕೊಳ್ಳೋಣ. ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ಪಕ್ಕದಲ್ಲಿರುವಂತಹ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನನ್ನು ಚೂಸ್ ಮಾಡಿ. ವೆನ್ ಯು ಆರ್ ಓಲ್ಡ್ ಪೊಯಮ್ನ ಬರೆದಿರುವಂತಹ ಕವಿ ಡಬ್ಲ್ಯೂ ಬಿ ಏಡ್ಸ್. ಈ ಪೊಯಮನ್ನು ಕವಿ ತನ್ನ ಪ್ರೇಯಸಿ ಮುದುಕಿಯಾದಾಗ ಕೂತ್ಕೊಂಡು ಓದ್ತಿರೋ ಹಾಗೆ ಇಮ್ಯಾಜಿನ್ ಮಾಡಿಕೊಂಡು ಈ ಪೊಯಮನ್ನು ಬರೀತಾರೆ. ಈ ಪೊಯಮಲ್ಲಿ ಕವಿ ಏನು ಹೇಳ್ತಾರೆ ಅಂತಂದರೆ, ತನ್ನ ಪ್ರೇಯಸಿಗೆ ಹೇಳ್ತಾರೆ, ನೀನು ಮುದುಕಿಯಾದಾಗ, ನಿನ್ನ ತಲೆ ಕೂದಲೆಲ್ಲ ಬಿಳುಪಾದಾಗ, ನಿನ್ನ ಕಣ್ಣಲ್ಲಿ ನಿದ್ದೆಯನ್ನು ತುಂಬಿಕೊಂಡಿದ್ದಾಗ, ನೀನು ಒಂದು ಬೆಂಕಿ ಗೂಡಿನ ಮುಂದೆ ಕೂತ್ಕೊಂಡು ಈ ಪುಸ್ತಕವನ್ನು ಕೈಗೆತ್ಕೋ, ನಿಧಾನವಾಗಿ ಓದು. ನೀನು ಯಂಗಾಗಿದ್ದಾಗ ನಿನ್ನ ಕಣ್ಣಿನಲ್ಲಿ ಹೊಮ್ಮುತ್ತಾ ಇದ್ದಂತಹ ಆ ಮಧುರವಾದ ನೋಟ, ಆ ಬ್ಯೂಟಿಫುಲ್ ಹೈಸೈಟ್ನ ನೀನು ನೆನಪಿಸ್ಕೋ ಅಂತ ಕವಿ ಇಲ್ಲಿ ಹೇಳ್ತಾರೆ. ಸೆಕೆಂಡ್ ಪ್ಯಾರಾದಲ್ಲಿ ಕವಿ ಹೇಳ್ತಾರೆ, ಎಷ್ಟೊಂದು ಜನ ನಿನ್ನ ಹ್ಯಾಪಿ ಮೂಮೆಂಟ್ಸ್ನ, ನಿನ್ನ ಹ್ಯಾಪಿಯಾಗಿರ್ಬೇಕಾದ್ರೆ ಪ್ರೀತಿಸ್ತಾ ಇದ್ರು ನಿನ್ನನ್ನು. ಅವರೆಲ್ಲರ ಪ್ರೀತಿ ಎಷ್ಟು ನಿಜನೋ ಎಷ್ಟು ಸುಳ್ಳೋ ನನಗೆ ಗೊತ್ತಿಲ್ಲ, ಆದರೆ ಒಬ್ಬ ವ್ಯಕ್ತಿ ಮಾತ್ರ ನಿನ್ನ ಆ ಪವಿತ್ರವಾದಂತಹ ಆತ್ಮವನ್ನು ಪ್ರೀತಿಸ್ತಾ ಇದ್ದ, ಮತ್ತು ನಿನ್ನ ಮುಖದಲ್ಲಿ ಕಾಣಿಸ್ತಾ ಇದ್ದಂತಹ ದುಃಖ ಖುಷಿ ಎಲ್ಲ ಭಾವನೆಗಳನ್ನು ಕೂಡ ಅವನು ಪ್ರೀತಿಸ್ತಾ ಇದ್ದ ಅಂತ ಕವಿ ತನ್ನ ಬಗ್ಗೆ ತಾನು ಹೇಳ್ಕೊತಾರೆ. ನೆಕ್ಸ್ಟ್ ಪ್ಯಾರಾದಲ್ಲಿ ಕವಿ ಇನ್ನೇನು ಹೇಳಿದ್ದಾರೆ ಅಂತ ನೋಡೋಣ. ಯಾರ್ಯಾರು ಈ ವಿಡಿಯೋನ ಇನ್ನೂ ಲೈಕ್ ಮಾಡದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಲೈಕ್ ಮಾಡಿ. ಈಗ ನೆಕ್ಸ್ಟ್ ಪ್ಯಾರಾದಲ್ಲಿ ಕವಿ ಏನು ಹೇಳಿದ್ದಾರೆ ಅಂತಂತಂದರೆ, ತನ್ನ ಲವರ್ ಅಥವಾ ತನ್ನ ಗರ್ಲ್ ಫ್ರೆಂಡ್ ಏನು ಮಾಡಿರ್ತಾರೆ ಅಂತಂದರೆ, ಅವರನ್ನು ಬಿಟ್ಟು ಬೇರೆ ಅವ್ರನ್ನ ಮದುವೆ ಆಗಿಬಿಟ್ಟಿರ್ತಾರೆ. ಇದರಿಂದ ಮನನೊಂದಂತಹ ಕವಿ ಈ ಲಾಸ್ಟ್ ಪ್ಯಾರಾದಲ್ಲಿ ತನ್ನ ಪ್ರೇಯಸಿಗೆ ಏನು ಹೇಳ್ತಾರೆ ಅಂತಂತಂದರೆ, ನೀನು ಆ ಪ್ರಕಾಶವಾಗಿ ಉರಿಯುತ್ತಿರುವಂತಹ ಬೆಂಕಿ ಮುಂದೆ ಕೂತ್ಕೊಂಡು ತಲೆ ಬಾಗಿಸ್ಕೊಂಡು ನಿನಗೆ ನೀನೇ ಹೇಳ್ಕೋ, ಎಲ್ಲಿ ಹೊಟ್ಟೋಯ್ತು ಆ ಪ್ರೀತಿ ಅಂತ ನಿನಗೆ ನೀನೇ ಕೇಳ್ಕೋ. ಅವನ ಮುಖ ಹೇಗೆ ಆಕಾಶದಲ್ಲಿರುವಂತಹ ನಕ್ಷತ್ರವನ್ನು ಸೇರ್ಕೊಬಿಡ್ತು ಅಂದ, ನೀನು ನಿನಗೆ ನೀನೇ ಪಶ್ಚಾತ್ತಾಪ ಪಟ್ಕೋ ಅಂತ ಹೇಳ್ತಾರೆ. ಹೀಗೆ ಕವಿ ತನ್ನ ಪ್ರೇಯಸಿಗೆ ತನ್ನಲ್ಲಿದ್ದ ಪವಿತ್ರವಾದ ಪ್ರೀತಿಯನ್ನು ಅರ್ಥ ಮಾಡಿಸೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.